ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಎಸ್ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ರವಿ ಸುಬ್ರಹ್ಮಣ್ಯ ಅವರು ಬರ್ಜಾರ ಗೆತ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪಿಯಿಂದ ರವಿ ಸುಬ್ರಹ್ಮಣ್ಯ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವಾ ಅನ್ನೋ ಒಂದು ಚರ್ಚೆ ಪಕ್ಷದಲ್ಲಿ ನಡೀತಾ ಇದೆ ಸೊ ಬೇರೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆ ಆದಂತೆ ಕಾಣಿಸ್ತಾ ಇದೆ ಸೊ ತೇಜಸ್ವಿನಿ ಅನಂತಕುಮಾರ್ಗೆ ಅಥವಾ ಅನಂತಕುಮಾರ್ ಅವರ ಮಗಳಿಗೆ ಟಿಕೆಟ್ ಕೂಡಿ ಅನ್ನೋ ಒಂದು ವರ್ಗ ಇದ್ದಂತೆ ಕಾಣಿಸ್ತಾ ಇದೆ ಪಕ್ಷದಲ್ಲೂ ಕೂಡ ಆ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾಕಂದರೆ ಇವರ ತೇಜಸ್ವಿ ಸೂರ್ಯ ಏನಿದ್ದಾರೆ ಇವ್ರ ಸಂಬಂಧಿ ಇವರ ಬ್ರದರ್ ಮಗ ಥರ ಅವರು ಸೊ ಹಾಗಾಗಿ ಒಂದೇ ಕುಟುಂಬದಲ್ಲಿ ಯಾಕೆ ಇಬ್ಬರಿಗೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಕುಟುಂಬ ರಾಜಕಾರಣದ ವಿರುದ್ಧ ನಾವು ಮಾತನಾಡ್ತೀವಿ ಮತ್ತು ಯಾಕೆ ಇವರಿಗೆ ಟಿಕೆಟು ಅನ್ನೋ ಥರ ಚರ್ಚೆ ಪಕ್ಷದಲ್ಲೇ ಆಗ್ತಿರೋದ್ರಿಂದ ರವಿ ಸುಬ್ರಹ್ಮಣ್ಯ ಅವರಿಗೆ ಟಿಕೆಟ್ ತಪ್ಪಿಸಿ ಬೇರೆಯವರು ಕೊಡಿ ಅನ್ನೋ ಒಂದು ಕೂಗು ಜೋರಾಗಿ ಕೇಳಿ ಇದೆ ಬಸನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಕಾಂಗ್ರೆಸ್ಸಿಂದ ಯು ಪಿ ವೆಂಕಟೇಶ್ ಜೊತೆಗೆ ಏನು ಡಾಕ್ಟರ್ ಗುಹಾ ಇವರ ಕೂಡ ಕೇಳಿ ಬರ್ತಿದೆ ನಮ್ಮ ಜ್ಯೋತಿಷ ಅವರ ಮಗ ಅವರು ಇನ್ನು ರಾಜ್ಗುರು ಅಂತೇನು ತುಂಬ ಖ್ಯಾತಿಯನ್ನು ಬಳಸಿದ್ರಲ್ಲ ಅವ್ರ ಮಗ ಡಾಕ್ಟ್ರು ಗುಹಾ ಕೂಡ ಟಿಕೆಟನ್ನು ಕೇಳ್ತಾ ಇದ್ದಾರೆ ನೋಡ್ಬೇಕು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಇನ್ನು ಜೆ ಡಿ ಅರಮನೆ ಅರಮನೆಶಂಕರ್ ಜೊತೆಗೆ ಎ ಪಿಯಿಂದ ಭಾಸ್ಕರ್ ರಾವ್ ಕೆ ಆರ್ ಎಸ್ ಪಕ್ಷದ ಜೀವನ್ ಒಂದ್ ರೀತಿ ಎಲ್ಲಾ ಪಕ್ಷದಲ್ಲೂ ಇಲ್ಲಿ ಕ್ಯಾಂಡಿಡೇಟ್ಸ್ ಇದಾರೆ ಏನ್ ಮಾಡ್ತಾರಂತ ಉಪೇಂದ್ರನು ಬರಬಹುದೇನೋ ಗೊತ್ತಿಲ್ಲ ಅವ್ರು ಇನ್ನು ಮೈದಾನ ರಾಜಕಾರಣಕ್ ಬಂದಿಲ್ಲ ಕೇವಲ ಅವರೇ ಫೇಸ್ಬುಕ್ ಟ್ವಿಟರ್ ಮಾತ್ರ ಆಕ್ಟಿವ್ ಆಗಿದ್ದಾರೆ ಉಪೇಂದ್ರ ಅವರು ಭಾಷಣಗಳನ್ನ ಮಾಡ್ತಾ ಆಕ್ಟಿವ್ ಆಗಿ ಇನ್ನು ಮೈದಾನ ರಾಜಕಾರಣಕ್ ಬಂದಿಲ್ಲ ಇಲ್ಲಿ ಏನೋ ಬಸ್ಗುಡಿಂದ ಬರ್ತಾರಂತೆ ಅನ್ನೋ ಚರ್ಚೆ ಆಗ್ತೀನಿ ನೋಡ್ಬೇಕು ಉಪೇಂದ್ರ ಅವರು ಬರ್ತಾರ ಮೈದಾನ ರಾಜಕಾರಣಕ್ಕೆ ಕೊನೆಗೂ ಅಂತ ತುಂಬಾ ನಿರೀಕ್ಷೆ ಇದೆ ಉಪೇಂದ್ರ ಮೇಲೆ ಯಾರು ಬ ಯಾವಾಗ ಬರ್ತಾರೋ ಹೇಗೆ ಬರ್ತಾರೋ ಅಂತ ಕಾಯ್ತಿದ್ದಾರೆ ನೋಡೋಣ ಹೆಂಗೆ ಬರ್ತಾರೆ ಅಂತ ಸೊ ಸದ್ಯಕ್ಕೆ ಜೆಡಿಎಸ್ನಿಂದ ರಮಣ ಶಂಕರ್ ಎ ಎ ಪಿಯಿಂದ ಭಾಸ್ಕರ್ ರಾವ್ ಕೆ ಎರ್ ಎಸ್ನಿಂದ ಜೀವನ್ ಸೊ ಇವರಲ್ಲೂ ಕಂಟೆಸ್ಟ್ ಮಾಡ್ತಿದ್ದಾರೆ ಸದ್ಯಕ್ಕೆ ಈ ರೀತಿಯ ಎಲ್ಲ ಪಕ್ಷದಲ್ಲೂ ಕೂಡ ಕ್ಯಾಂಡಿಡೇಟ್ ಇದ್ರು ಕೂಡ ಒಂದು ರೀತಿ ಇದು ಬಿ ಜೆ ಪಿ ಫೇವರ್ ಆಗಿರ್ತಕ್ಕಂಥ ಕ್ಷೇತ್ರ ಸದ್ಯಕ್ಕೆ ಬಸನಗೋಡಿ ವಿಧಾನಸಭಾ ಕ್ಷೇತ್ರ ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿ ಪರವಾಗಿದೆ ರವಿ ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ಬಿ ಜೆ ಪಿಯಿಂದ ಬೇರೆ ಅಭ್ಯರ್ಥಿ ಬಂದರೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಅಲ್ಪ ಮುನ್ನಡೆಯನ್ನು ಸಾಧಿಸಿದ್ದಾರೆ ಶಿವ ಬಸವನಗುಡಿ ರವಿ ಸುಬ್ರಹ್ಮಣ್ಯ ಅವರಿಗೆ ಟಿಕೆಟ್ ಬಿಟ್ಟು ಬೇರೆಯವರು ಕೊಡಬೇಕು ಅನ್ನೋ ಒಂದು ಕೂಗು ಜೋರಾಗಿ ಆಗ್ತಿದೆ ಅಂತ ಕಾಣಿಸ್ತದೆ ಪಕ್ಷದಲ್ಲಿ ರವಿ ಸುಬ್ರಹ್ಮಣ್ಯ ಆಟ್ರಿಕ್ ಜಯವನ್ನ ಗಳಿಸಿದ್ದಾರೆ ಬಸವನಗುಡಿಯಲ್ಲಿ ಈಗ ನಾಲ್ಕನೇ ಬಾರಿಗೆ ಲೆಕ್ಕ ಟ್ರೈ ಮಾಡ್ತಾರೆ ಬಟ್ ಟಿಕೆಟ್ ಏನಾಗತ್ತೆ ಅಂತ ನೋಡಬೇಕು ತೇಜಸ್ವಿ ಅನಂತಕುಮಾರ್ ಮತ್ತ ಅವ್ರ ಪುತ್ರಿ ಆಸಿಡೆಂಟ್ ಇದಾರೆ ಮತ್ತೊಬ್ರು ಮಗದೊಬ್ಬರು ಕೂಡ ಆಸಿಡೆಂಟ್ ಗಳು ಇದ್ದಾರೆ ಬಟ್ ಇಲ್ಲಿ ರವಿ ಸುಬ್ರಹ್ಮಣ್ಯ ತೇಜಸ್ವಿ ಕುಮಾರ್ ನಡುವೆ ನಡೀತಾ ಇದೆ ಯಾಕೆಂದ್ರೆ ಅವರು ಅನಂತಕುಮಾರ್ ಪಕ್ಷವನ್ನು ಕಟ್ಟಿ ಬೆಳೆಸಂತ ಅವರಿಗೆ ಲೋಕಸಭಾ ಬೈ ಎಲೆಕ್ಷನ್ ಟಿಕೆಟ್ ಕೊಡದ ತೇಜಸ್ವಿ ಸೂರ್ಯನ್ ಕೊಟ್ಟರು ಈಗ ಅವ್ರದ್ದೇ ಅವ್ರ ಬುಡಿಕೆ ಬಂದೈತಿ ಈಗ ಇಲ್ಲಿ ಕೊಟ್ಟಿದ್ದೀವಿ ಸಂಬಂಧಿ ಅಲ್ಲ ಈಗ ಅಲ್ಲಿ ನಾವು ಕೊಟ್ಟಿದ್ದೀರಲ್ಲ ಇಲ್ಲಿ ಕೊಡಿ ಮತ್ತೆ ಫ್ಯಾಮಿಲಿ ಕೊಡಲ್ಲ ಅನ್ನೋದಾದ್ರೆ ಮಂಗಳ ಸುರೇಶ್ ಅಂಗಡಿಗೆ ಹೆಂಗ್ ಕೊಟ್ರಿ ಅಲ್ಲಿ ಹೇಗೆ ಕೊಟ್ರಿ ನೀವು ಇವೆಲ್ಲ ಪ್ರಶ್ನೆ ಎದ್ದಿರೋ ಕಾರಣ ಅದನ್ನ ಇರುಸು ಮುರುಸನ ಪಾರ್ಟಿ ಫೇಸ್ ಮಾಡ್ತಾ ಇದಾರೆ ಬಟ್ ಅನಂತ್ ಕುಮಾರ್ ಕಾರಣಕ್ಕೆ ತೇಜಸ್ವಿನಿ ಅವರು ಕೊಡೋ ಅವಶ್ಯಕತೆ ಇಲ್ಲ ತೇಜಸ್ವಿ ಕೂಡ ಲೀಡರ್ ಲೀಡ್ ಅದಮ್ಯ ಚೇತನ ಟ್ರಸ್ಟ್ ಆಗಿ ಕಟ್ಕೊಂಡು ತನ್ನದೇ ಆದಂತ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರ ಮಗಳು ಕೂಡ ತುಂಬಾ ಇದು ಆಕ್ಟಿವ್ ಡಿ ಜೆಡಿಎಸ್ ಅನ್ನ ಎಷ್ಟೋ ಬಾರಿ ಹೋಗ್ಲಿ ಟ್ವೀಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಕಾಂಗ್ರೆಸ್ ಅಲ್ಲಿ ಯು ಬಿ ವೆಂಕಟೇಶ್ ಅಂಡ್ ನೀವು ಬಹಳ ಶ್ರೀಮಂತ ಅಂತ ಕಾಣುತ್ತೆ ನೀವು ಯಾಕೆ ನಮ್ ಸ್ವಾಮೀಜಿ ನಮ್ ಜ್ಯೋತಿಷ್ ಇಲ್ಲ ಎಸ್ ಬಿ ಯಾವ್ದೋ ಅಂತಲ್ಲಪ್ಪ ಎಚ್ ಎಂ ಟಿ ಗೆಲ್ಲತ್ತೆ ಅನ್ಬಿಟ್ಟು ಜನರನ್ನ ಯಮರ್ಸಿದ್ರಲ್ಲ ಆ ಗುರು ಜೊತೆ ರಾಜ್ಗುರು 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 ಜೆಡಿಎಸ್ನವ್ರು ಬಹಳ ಆಗಿದ್ರು ಏನಂತ ಎಚ್ ಎಂಟಿ ಹಾಸನ ಮಂಡ್ಯ ತುಮಕೂರ್ ಗೆಲ್ಲತ್ತೆ ಅಂತ ಹೇಳಿ ಆಮರ್ಸಿದ್ರು ಹಾಸನ ಮಾತ್ರ ಗೆದ್ರು ಜ್ಯೋತಿಷಿಗಳ ಭವಿಷ್ಯ ಹೆಂಗ್ ಬಯಲಾಗತ್ತೆ ನೋಡಿ ಹ್ಮ್ ಸುಮ್ನೆ ರಾಜಕಾರಣಿಗಳು ಕೆಲ್ಸ ಇಲ್ಲ ಯಾರ ಕೇಳಿ ನೆಮ್ಮದಿ ತಗತಾರೆ ಬಟ್ ಏನೋ ಅವ್ರ ಹಣೆ ಬರ ನಾವೇ ಶಿವಕುಮಾರ್ ಸೇರಿದಂತೆ ರಾಜಕಾರಣಿಗಳಿಗೆ ಫೇವ್ರೇಟ್ ಗುರುಜಿ ಅವರು ಅವ್ರ ಹತ್ರ ಕೇಳ್ಬಿಟ್ಟು ಹೋಗ್ಬಿಟ್ಟು ಮನೆ ಕುತ್ಕೊಳ್ಳಿ ಕೇಳಿ ಊಟ ಹಾಕ್ಬಿಡ್ತಾರೆ ಜನ ಹೆಂಗಾಗ್ತಾರೆ ಮತ್ತೆ ಯು ಬಿ ವೆಂಕಟೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ಹಾಗಾಗಿ ಅವ್ರಿಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಡಾಕ್ಟರ್ ಗುಹಾ ಅವರಿಗೆ ಟಿಕೆಟ್ ಸಿಗೋ ಡೌಟ್ ಯು ಬಿ ವೆಂಕಟೇಶ್ ಬಹುತೇಕ ಕನ್ಫರ್ಮ್ ಅಂಡ್ ಜೆಡಿಎಸ್ ಡಿ ಎಸ್ ಇಂದ ಅರ್ಮನ ಶಂಕರ್ ಅವರು ಘೋಷಣೆ ಆಗಿದೆ ಇವರು ಶ್ರೀನಗರ ಟು ನಾಗಮಂಗಲ ಎರಡು ಬಸ್ ಪುಟ್ಟವ್ರು ಫ್ರೀ 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 ಯಾಕೆಂದ್ರೆ ಶ್ರೀನಗರ ಈ ಇಲ್ಲೆಲ್ಲ ನಾಗಮಂಗ್ಳು ಜನ ಜಾಸ್ತಿ ಇಲ್ಲಿ ಡೈರೆಕ್ಟ್ ಆಗಿ ನಾಗಮಂಗ್ಲ ಬಸ್ ಹೋಯ್ತಾವ ಅಲ್ಲಿಂದ ಶ್ರೀನಗರ ಟು ನಾಗಮಂಗ್ಲಕ್ಕೆ ಮೇಲ್ಕೋಟೆಗೆಲ್ಲ ಆ ನಾಗಮಂಗಲ ಭಾಗದ ಜನ ಬಂದಿರ ಶ್ರೀನಗರದಲ್ಲಿ ಇದ್ದಾರೆ ಆ ಭಾಗದಲ್ಲಿ ಒಕ್ಕಲಿಗ ಸಮುದಾಯದವರು ಇದಾರೆ ಜೆಡಿಎಸ್ ಕಳೆದ ಬಾಗೆ ಕೊಟ್ಟು ಒಳ್ಳೆ ಓಟ್ ತಗೊಂಡಿದ್ರು ಜೆಡಿಎಸ್ ಇಪ್ಪತ್ತೈದು ಮೂರು ಸಾವಿರ ಮೂವತ್ತೈದು ಸಾವಿರ ಓಟ್ ಇದೆ ಅಲ್ಲಿ ಸೊ ಇಲ್ಲಿ ಹಾಗಾಗಿ ಈಗೇನು ಬಿಜೆಪಿಯಿಂದ ಯಾರೋ ಒಬ್ರು ನಿಲ್ತಾರೆ ರವಿ ಸುಬ್ರಹ್ಮಣ್ಯ ಅಥವಾ ತೇಜಸ್ವಿ ನಂದ್ ಕುಮಾರ್ ಅಥವಾ ಅವ್ರ ಮಗಳು ಕಾಂಗ್ರೆಸ್ ಇಂದ ಯು ವೆಂಕಟೇಶ್ ಅಂಡ್ ಎ ಎ ಪಿ ಯಿಂದ ಭಾಸ್ಕರ್ ಪ್ರಜಾಕೀಯಿಂದ ಉಪೇಂದ್ರ ರವಿ ಸುಬ್ರಹ್ಮಣ್ಯ ಯು ಬಿ ವೆಂಕಟೇಶ್ ಭಾಸ್ಕರ್ ರಾವ್ ಉಪೇಂದ್ರ ಎಲ್ಲ ಬ್ರಾಹ್ಮಣರು ಬ್ರಾಹ್ಮಣ ಸಮುದಾಯದವರು ಒಕ್ಕಲಿಗರು ಇವರು ಬರ್ತಾರ ಹಿಂಗ್ ಲಾಭ ಆಗತ್ತೆ ಅಂತ ಸ್ಕೀಮ್ ಆಗ್ತಾವ್ರೆ ನೋಡ್ಬೇಕು ಹೆಂಗಾಗತ್ತೆ ಅಂತ ಹೆಂಗ್ ಬೇಕಾದ್ರೆ ಚಿತ್ರನ ಆಗ್ಬೋದಲ್ಲ ಬ್ರಾಹ್ಮಣ ಸಮುದಾಯದ ಮತಗಳು ಅರಿದು ಹಂಚಿ ಹೋದರೆ ಡಿವೈಡ್ ಆದ್ರೆ ಜೆಡಿಎಸ್ ನರಮನಶಂಕರ್ ಲಾಭ ಆಗ್ಬಹುದು ಅಂಡ್ ಎರಡನೇದು ಗುರುರಾಜ ರಾಜ ಕೋಪರೇಟಿವ್ ಸೊಸೈಟಿ ಸೇರಿದಂತೆ ಬೇರೆ ಬೇರೆ ಕಿರಿಕ್ ಆಗ್ತದೆ ಬಟ್ ಎಲ್ಲ ಆಗ್ಬಹುದು ನಮ್ ಜಾತಿದು ಅಂತ ಚಾಕು ತಗೊಂಡು ಚುಚ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಹಂಗಂತ ನಮ್ ಚಾ ನಮ್ ಜಾತಿದು ಅಂತ ಕೊಡ್ಲಿ ಕದರ್ಸ್ಕೊಳಕ್ ಆಗಲ್ಲ ಸೊ ಹಂಗಿರ್ತವೆ ಏನ್ ಬೇಕಾದ್ರು ಆಗ್ಬಹುದು ರಾಜಕೀಯ ಬಸವಡಿಯ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಸುಖಲಕ್ಕೆ ಮನೆ ಮಾಡಿದೆ ಯಾರಿಗೆ ಯಾವ ಪಾರ್ಟಿ ಟಿಕೆಟ್ ಅಂತ ಜೆಡಿಎಸ್ ಇಂದ ಕನ್ಫರ್ಮ್ ಅರಮನೆ ಶಂಕರ್ ಅವ್ರ ಪಟ್ಟಿ ಬಿಟ್ಟ ಮೇಲೆ ಕನ್ಫರ್ಮ್ ಅಂತ ಹೇಳ್ಬೇಕು ಸೊ ಈಗ ಇದುವರೆಗೂ ಕನ್ಫರ್ಮ್ ಅಂದ್ರೆ ಜೆಡಿಎಸ್ ಇಂದ ಅರಮನೆ ಶಂಕರ್ ಎಎಪಿ ಭಾಸ್ಕರವಾಗಬಹುದು ಭಾಸ್ಕರವ್ ಎ ಪಿ ಸೇರ್ದಾಗಿದ್ದಂತ ಜೋಶಿ ಕಾಣ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಇಲ್ಲ ಬಟ್ ಸದ್ಯಕ್ಕೆ ಬಸವಗುಡಿ ಕ್ಷೇತ್ರ ಬಿಜೆಪಿ ನೋಡಿನ ಕಾಯ್ದುಕೊಂಡಿದೆ ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ